ಈ ವರದಿ ಬಿತ್ತರಿಸ್ತಾ ಇದ್ದ ಹಾಗೆ ಸಚಿವರು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕೊಳೆತ ಮೊಟ್ಟೆಯನ್ನು ವಿತರಿಸಿದವರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸುತ್ತೇವೆ, ಅಧಿಕಾರಿಗಳ ಸಭೆಯನ್ನು ಕರೆದು ಕ್ರಮಕ್ಕೆ ಸೂಚಿಸುತ್ತೇನೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಪಬ್ಲಿಕ್ ಟಿವಿ ವರದಿಗೆ ಸಚಿವೆ ಹೆಬ್ಬಾಳ್ಕರ್ ಸ್ಪಂದಿಸಿದ್ದಾರೆ. ಅಂಗನವಾಡಿಗಳಲ್ಲಿ ಕೊಳೆತ ಮೊಟ್ಟೆಯ ವಿತರಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿ ಬೆಳಗ್ಗೆಯಿಂದಲೂ ಕೂಡ ವರದಿಯನ್ನು ಬಿತ್ತರಿಸಿತ್ತು. ಯಾವಾಗ ಪಬ್ಲಿಕ್ ಟಿವಿ ವರದಿಯನ್ನು ಮಾಡ್ತೋ ತತ್ಕ್ಷಣಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಈಗ ಸಚಿವರು ಕೂಡ ವರದಿಯನ್ನು ಕಂಡು ಈಗ ಸ್ಪಂದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆಗಲೇ ಇದರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ನಾವು ತಯಾರಿಯನ್ನು ನಡೆಸಿದ್ದೀವಿ ಮತ್ತು ಎಲ್ಲಿ ತಪ್ಪು ಆಗಿದೆ ಅಲ್ಲಿ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಯಾರು ಸಪ್ಲೈ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಮತ್ತು ಅವ್ರನ್ನ ಶಾಶ್ವತವಾಗಿ ಈ ಸಪ್ಲೈ ಲಿಸ್ಟ್ನಿಂದ ಕೈ ಬಿಡಬೇಕು ಅನ್ನೋದನ್ನ ಆದೇಶ ಈಗಾಗಲೇ ಲಿಖಿತ ರೂಪದಲ್ಲಿ ನಾನು ಕೊಟ್ಟಿದ್ದೀನಿ. ಒಂದು ಎರಡನೇದು, ಇದೇನು ಡಿಸೆಂಟ್ರಲೈಸ್ ಮಾಡಿದಾಗಿನಿಂದ ಗ್ರಾಮ ಪಂಚಾಯಿತಿ ಮಟ್ಟದಿಂದನೂ ಖರೀದಿ ಆಗ್ತಾ ಇದೆ, ತಾಲೂಕ್ ಪಂಚಾಯಿತಿನೂ ಖರೀದಿ ಆಗ್ತಾ ಇದೆ. ಒಂದು ಕಂಟ್ರೋಲ್ ಇಲ್ಲ. ಈ ಒಂದು ಯಾವುದೇ ಒಂದು ಕಾಳಕಡಿ ಆಗಲಿ, ಯಾವುದೇ ಒಂದು ಎಣ್ಣೆ ಆಗಲಿ, ಯಾವುದೇ ಒಂದು ಎಗ್ ವಿಚಾರ ಆಗಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಈ ಇಲಾಖೆಯ ಮುಖ್ಯ ಉದ್ದೇಶ ನಮ್ಮ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಸಿಗಬೇಕು ಅನ್ನುವಂಥ ಮುಖ್ಯ ಉದ್ದೇಶ. ಆದರೆ ಆ ಉದ್ದೇಶನೇ ಎಲ್ಲೋ ಒಂಥರ ಎಡುತ್ತಾ ಇದೆ, ಕುಂಟುತ್ತಾ ಇದೆ ಅನ್ನೋದು ನನಗೂ ಗಮನಕ್ಕೆ ಬಂದಿದೆ. ವಿಷಾದ ವ್ಯಕ್ತಪಡಿಸ್ತೀನಿ. ಈಗಾಗಲೇ ನಾನು ಕ್ಯಾಬಿನೆಟ್ಗೆ ಈ ವಿಚಾರವನ್ನು ಮಂಡಿಸ್ಲಿಕ್ಕೆ, ಎಗ್ ವಿಚಾರವನ್ನು ಮಂಡಿಸ್ಲಿಕ್ಕೆ ಈಗಾಗಲೇ ನಾನು ಕಳಿಸಿದ್ದೀನಿ. ಮೋಸ್ಟ್ಲಿ ಈ ಕ್ಯಾಬಿನೆಟ್ನಲ್ಲಿ ಬರ್ಬೋದು, ಇಲ್ಲ ಮುಂದಿನ ಕ್ಯಾಬಿನೆಟ್ನಲ್ಲಿ ಬರ್ಬೋದು. ಬಟ್ ಆದಷ್ಟು ಶೀಘ್ರದಲ್ಲಿ ಈ ಇಲಾಖೆಯನ್ನು ಸಮಗ್ರವಾಗಿ ಮುಖ್ಯವಾಹಿನಿಗೆ ತರಲಿಕ್ಕೆ ಮತ್ತು ಏನು ಇಲಾಖೆ ಮುಖ್ಯ ಉದ್ದೇಶ ಇದೆ ಪೌಷ್ಟಿಕ ಆಹಾರ, ಸೊ ಆ ಒಂದು ಮುಖ್ಯ ಉದ್ದೇಶವನ್ನು ಈಡೇರಿಸಲಿಕ್ಕೆ ನಾನು ಸಜ್ಜಾಗ್ತೀನಿ. ಅಂಗನವಾಡಿಗಳಲ್ಲಿ ಕೊಳೆತ ಮೊಟ್ಟೆಯನ್ನು ವಿತರಣೆ ಮಾಡಲಾಗ್ತಾ ಇದೆ ಅಂಥೇಳಿ ಬೆಳಗ್ಗೆ 7:30ಕ್ಕೆ ನ್ಯೂಸ್ ಕೆಫೆಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನು ಬಿತ್ತರಿಸಿತ್ತು. ವರದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಈಗ ಮಾನ್ಯ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಸೂಕ್ತ ಕ್ರಮಕ್ಕೆ ಮುಂದಾಗ್ತೇನೆ, ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳ ಸಭೆಯನ್ನು ಕರಿತೇವೆ, ಸೂಕ್ತ ಕ್ರಮಕ್ಕೆ ಸೂಚಿಸ್ತೇನೆ ಅಂತ ಕೂಡ ತಿಳಿಸಿರುವಂತಹದ್ದು. ಕೊಳೆತ ಮೊಟ್ಟೆಯನ್ನು ವಿತರಿಸ್ತಾ ಇದ್ದವರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗುತ್ತೆ ಎನ್ನುವಂತಹ ಖಡಕ್ ಎಚ್ಚರಿಕೆಯನ್ನು ಕೂಡ ಈಗ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. 4-5 ಜಿಲ್ಲೆಗಳಲ್ಲಿ ಅಂಗನವಾಡಿಗಳಲ್ಲಿ ಈ ರೀತಿಯ ಕೊಳೆತ ಮೊಟ್ಟೆಗಳ ಪೂರೈಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ತಗೊಳ್ಳೋಕ್ಕೆ ನಾವು ತಯಾರಿಯನ್ನು ನಡೆಸಿದ್ದೀವಿ ಮತ್ತು ಎಲ್ಲಿ ತಪ್ಪು ಆಗಿದೆ ಅಲ್ಲಿ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಯಾರು ಸಪ್ಲೈ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಮತ್ತು ಅವ್ರನ್ನ ಶಾಶ್ವತವಾಗಿ ಈ ಸಪ್ಲೈ ಲಿಸ್ಟ್ನಿಂದ ಕೈ ಬಿಡಬೇಕು ಅನ್ನೋದನ್ನ ಆದೇಶ ಈಗಾಗಲೇ ಲಿಖಿತ ರೂಪದಲ್ಲಿ ನಾನು ಕೊಟ್ಟಿದ್ದೀನಿ. ಒಂದು ಎರಡನೇದು, ಇದೇನು ಡಿಸೆಂಟ್ರಲೈಸ್ ಮಾಡಿದಾಗಿನಿಂದ ಗ್ರಾಮ ಪಂಚಾಯಿತಿ ಮಟ್ಟದಿಂದನೂ ಖರೀದಿ ಆಗ್ತಾ ಇದೆ, ತಾಲೂಕ್ ಪಂಚಾಯಿತಿನೂ ಖರೀದಿ ಆಗ್ತಾ ಇದೆ. ಒಂದು ಕಂಟ್ರೋಲ್ ಇಲ್ಲ. ಈ ಒಂದು ಯಾವುದೇ ಒಂದು ಕಾಳಕಡಿ ಆಗಲಿ, ಯಾವುದೇ ಒಂದು ಎಣ್ಣೆ ಆಗಲಿ, ಯಾವುದೇ ಒಂದು ಎಗ್ ವಿಚಾರ ಆಗಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಈ ಇಲಾಖೆಯ ಮುಖ್ಯ ಉದ್ದೇಶ ನಮ್ಮ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಸಿಗಬೇಕು ಅನ್ನುವಂಥ ಮುಖ್ಯ ಉದ್ದೇಶ. ಆದರೆ ಆ ಉದ್ದೇಶನೇ ಎಲ್ಲೋ ಒಂಥರ ಎಡುತ್ತಾ ಇದೆ, ಕುಂಟುತ್ತಾ ಇದೆ ಅನ್ನೋದು ನನಗೂ ಗಮನಕ್ಕೆ ಬಂದಿದೆ. ವಿಷಾದ ವ್ಯಕ್ತಪಡಿಸ್ತೀನಿ. ಈಗಾಗಲೇ ನಾನು ಕ್ಯಾಬಿನೆಟ್ಗೆ ಈ ವಿಚಾರವನ್ನು ಮಂಡಿಸ್ಲಿಕ್ಕೆ, ಎಗ್ ವಿಚಾರವನ್ನು ಮಂಡಿಸ್ಲಿಕ್ಕೆ ಈಗಾಗಲೇ ನಾನು ಕಳಿಸಿದ್ದೀನಿ. ಮೋಸ್ಟ್ಲಿ ಈ ಕ್ಯಾಬಿನೆಟ್ನಲ್ಲಿ ಬರ್ಬೋದು, ಇಲ್ಲ ಮುಂದಿನ ಕ್ಯಾಬಿನೆಟ್ನಲ್ಲಿ ಬರ್ಬೋದು. ಬಟ್ ಆದಷ್ಟು ಶೀಘ್ರದಲ್ಲಿ ಈ ಇಲಾಖೆಯನ್ನು ಸಮಗ್ರವಾಗಿ ಮುಖ್ಯವಾಹಿನಿಗೆ ತರಲಿಕ್ಕೆ ಮತ್ತು ಏನು ಇಲಾಖೆ ಮುಖ್ಯ ಉದ್ದೇಶ ಇದೆ ಪೌಷ್ಟಿಕ ಆಹಾರ, ಸೊ ಆ ಒಂದು ಮುಖ್ಯ ಉದ್ದೇಶವನ್ನು ಈಡೇರಿಸಲಿಕ್ಕೆ ನಾನು ಸಜ್ಜಾಗ್ತೀನಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಈ ಕೊಳೆತ ಮೊಟ್ಟೆಗಳ ಪೂರೈಕೆ ಆಗ್ತಾ ಇದೆ ಅಂಥೇಳಿ ಪಬ್ಲಿಕ್ ಟಿವಿ ಬೆಳಗ್ಗೆ 7:30ರಿಂದಲೂ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಸಚಿವರು ಕೂಡ ಸ್ಪಂದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಏನು ಹೇಳಿದರು ಸಚಿವರು ಈ ರೀತಿಯ ಪೂರೈಕೆ ಆಗ್ತಾ ಇರುವಂತಹ ಮೊಟ್ಟೆ ವಿಚಾರಕ್ಕೆ ಅಂತ? ಪ್ರೇಮ್, ಇದುವರೆಗೆ ಅಂಗನವಾಡಿಗಳಿಗೆ ಏನು ಮೊಟ್ಟೆಗಳನ್ನ ಪೂರೈಕೆ ಮಾಡಲಾಗ್ತಿತ್ತು ಆ ಒಂದು ವ್ಯವಸ್ಥೆಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಇರಲಿಲ್ಲ, ಒಂದು ವ್ಯವಸ್ಥಿತವಾಗಿ ಆ ಒಂದು ಪ್ರಕ್ರಿಯೆ ನಡೀತಾ ಇರಲಿಲ್ಲ. ಅದನ್ನ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಅದನ್ನ ಗಮನಿಸಿ ಆ ವ್ಯವಸ್ಥೆ ಸರಿ ಮಾಡ್ತೇವೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂಗನವಾಡಿಗಳಲ್ಲಿ ಕೊಳತ ಮೊಟ್ಟೆ ಸರಬರಾಜು ಮಾಡ್ತಾ ಇರುವಂತದ್ದು, ಅದು ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ಚಿಕ್ಕ ಮಕ್ಕಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇರುವಂತದ್ದು ಇದು ಗಮನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಯಾರೆಲ್ಲ ಆ ಮೊಟ್ಟೆ ಪ್ರೊವೈಡ್ ಮಾಡ್ತಾ ಇದ್ರು ಕಂಪನಿಗಳು ಅದನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದೀವಿ, ಅವ್ರದೇ ಇದು ತಪ್ಪು ಆಗಿರುವಂತದ್ದು ಅವ್ರ ಕಡೆಯಿಂದಾನೆ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಆ ಮೊಟ್ಟೆ ಸರಬರಾಜು ಮಾಡುವಂತಹ ವ್ಯವಸ್ಥೆ ಅಂದ್ರೆ ಸಣ್ಣ ಸಣ್ಣ ಅಧಿಕಾರಿಗಳು ಕೂಡ ಮೊಟ್ಟೆ ಖರೀದಿಗೆ ಮುಂದಾಗ್ತಾ ಇದ್ರು, ಅಂದ್ರೆ ಆ ಒಂದು ಕಂಪನಿಗಳಿಗೆ ಒಪ್ಪಂದವನ್ನು ಮಾಡ್ಕೊಳ್ಳೋ ಮೂಲಕ. ಹಾಗಾಗಿ ಆ ಒಂದು ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಸುಧಾರಣೆ ಮಾಡಿ ಒಂದು ವ್ಯವಸ್ಥಿತವಾದಂತಹ ಪ್ರಕ್ರಿಯೆ ಮಾಡ್ತೇವೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮೊಟ್ಟೆ ಪ್ರೊವೈಡ್ ಯಾರೆಲ್ಲ ಮಾಡ್ತಾ ಇದ್ರು ಕಂಪ್ನಿಗಳು ಅದನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು ಸಚಿವರು, ಈಗ ಒಂದಷ್ಟು ಜನಕ್ಕೆ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ, ಜೊತೆಗೆ ಇದನ್ನ ಇವರೇ ಹೊಣೆಗಾರಿಕೆ ಹೊತ್ಕೋತಾರ ಅನ್ನುವಂತ ವಿಚಾರದಲ್ಲೂ ಕೂಡ ಬಹಳ ಜಾಣವಾಗಿ ಉತ್ತರ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗ ವ್ಯವಸ್ಥೆ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಏನ್ ವರದಿ ಬಂತು ಅದಕ್ಕೆ ಸಚಿವರು ಕೂಡ ಸ್ಪಂದಿಸಿರುವಂತದ್ದು. ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಸರಿ ಮಾಡ್ತಾರೆ ಕಾದು ನೋಡಬೇಕು. ಜೊತೆಗೆ ಇದಕ್ಕೆ ಏನ್ ನಷ್ಟ ಆಗಿದೆ ಆ ನಷ್ಟಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸ್ಪಷ್ಟೀಕರಣ ಕೇಳಿದ್ರು ಕೂಡ ಅವ್ರೇನು ಕೊಡಕ್ ಮುಂದಾಗ್ಲಿಲ್ಲ. ಜೊತೆಗೆ ಬರೀ ಬ್ಲಾಕ್ ಲಿಸ್ಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ, ಅದೇ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ತಾರ ಇಲ್ವಾ ಅನ್ನುವಂತದ್ರ ಬಗ್ಗೆನೂ ಕೂಡ ಸ್ಪಷ್ಟತೆ ಬೇಕಾಗುತ್ತೆ. ಪ್ರೇಮ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿ.